ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬರಬೇಕಾಗಿರುವ ಬಾಕಿ ಬಿಲ್ ಪಾವತಿಯಾಗದೆ ಉಳಿದಿದ್ದು ಅಧಿಕಾರಿಗಳ ಮುಖೇನ ಸರ್ಕಾರ ಭ್ರಷ್ಟಾಚಾರ ಎಸಗುತ್ತಿದೆ ಅಂತ ತುಮಕೂರಿನಲ್ಲಿ ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಬಲರಾಮ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದಿಂದ ವಿವಿಧ ಇಲಾಖೆಗಳು ಮತ್ತು ಉಪ ಇಲಾಖೆಗಳಲ್ಲಿ 31,000 ಕೋಟಿ ಬಿಲ್ ಬಾಕಿ ಇದ್ದು ಕೂಡಲೇ ಸರ್ಕಾರ ಬಾಕಿ ಇರುವ ಬಿಲ್ಗಳನ್ನು ಮಂಜೂರು ಮಾಡಬೇಕಿದೆ. ಗುತ್ತಿಗೆ ಕರೆಯುವ ನೆಪದಲ್ಲಿ ಸರ್ಕಾರ ತಾರತಮ್ಯ ನೀತಿ ತೋರುತ್ತಿದ್ದು ಪ್ಯಾಕೇಜ್ ಪದ್ಧತಿ ರದ್ದು ಮಾಡಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವು 1:1 ಅನುಪಾತದಂತೆಯೇ ಟೆಂಡರ್ ಕರೆಯಬೇಕೆಂದು ಒತ್ತಾಯಿಸಿದರು. ಯಾಕೆಂತಂದ್ರೆ ಈಗಾಗಲೇ ಈ ಸರ್ಕಾರ ಬಂದು ಸುಮಾರು 1.5 ವರ್ಷ ಆಯಿತು. 1.5 ವರ್ಷ ಆದರೂ ಕೂಡ ಅಧಿಕಾರ ಬರೋದು ಮುಂಚೆ ನಾವು ಬಂದ ಹಣವನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅನ್ನತಕ್ಕಂಥದ್ದನ್ನು ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರು ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆಯೂ ಕೂಡ ನಾವು ಯಾಕೆಂದರೆ ನಾವು ಕೇಂದ್ರ ಸಂಘದಲ್ಲೂ ಕೂಡ ಪದಾಧಿಕಾರಿಗಳಿದ್ದೇವೆ, ಅದರಿಂದ ಮಾಹಿತಿ ಇದನ್ನು ಹಂಚಿಕೊಂಡು ನಮ್ಮ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ. ಸುಮಾರು 1.5 ವರ್ಷ ಆದರೂ ಕೂಡ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಬಿಡುಗಡೆ ಮಾಡಿದ್ರು ಕೂಡ ತಾರತಮ್ಯ ತೋರಿಸ್ತಾ ಇದೆ. ಯಾರು ಇಂಡಿವಿಜುವಲ್ ಅವರು ಈಗ ಎಲ್ಒಸಿನ ಕೇಳ್ತಾರೆ ಅವ್ರಿಗೆ ಹಣ ಕೊಡ್ತಾರೆ, ಯಾರು ಹೆಚ್ಚಿಗೆ ಹಣ ಕೊಡ್ತಾರೆ ಸರ್ಕಾರ ಲೆವೆಲ್ಲೆಲ್ಲ ನಡೀತಾ ಇದೆ. ಹಾಗಾಗಿ ಸುಮಾರು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಉದಾಹರಣೆ ನಿಮಗೆ 5 ಕೋಟಿಗೆ ಹಣ ಬಿಡುಗಡೆ ಮಾಡ್ತಾರೆ ತುಮಕೂರು ಪಿಡಬ್ಲ್ಯೂಡಿಗೆ ಅಥವಾ ಯಾವುದೇ ಇಲಾಖೆಗಾಗಿ, ಇಲ್ಲಿ ಅನೇಕ ಇಲಾಖೆಗಳವೆ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ನಾವು ಆ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ವಿ, ಒಂದು ಅನೇಕ ಅಭಿವೃದ್ಧಿಗಳಿದೆ ಸರಿಪಡಿಸ್ಬೇಕು ಅಂತ. ಅದರಂತೆ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಉದಾಹರಣೆ ಹಣ ಬಿಡುಗಡೆ ಮಾಡ್ತಾರೆ 5 ಕೋಟಿ ಬಿಡುಗಡೆ ಮಾಡಿದ್ರೆ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿರುವ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವತಿಯಿಂದ 7ನೇ ವರ್ಷದ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ. ಸೆಪ್ಟೆಂಬರ್ 7ರಂದು ಬೆಳಗ್ಗೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಗಣಹೋಮ ಸಹಿತ 7ನೇ ವರ್ಷದ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಿಂದೂಗಳಲ್ಲಿ ಅಡಗಿದ್ದ ಧಾರ್ಮಿಕ ಭಾವನೆಗೆ ಹೊಸ ರೂಪ ನೀಡಲು ಮನೆ ಮನೆಯಲ್ಲಿ ನಡೆಯುತ್ತಿದ್ದ ಗಣೇಶನ ಪೂಜೆಯನ್ನು 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ನಾಡ ಹಬ್ಬವನ್ನಾಗಿ ಪರಿವರ್ತಿಸಿದ್ದಾರೆ ಎಂದು ಟಿಬಿ ಶೇಖರ್ ಹೇಳಿದರು. ವಿನಾಯಕ ಚತುರ್ಥಿಯ ದಿವಸ ಬೆಳಗ್ಗೆ 12 ಗಂಟೆಗೆ 7ನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ತಮಗೆಲ್ಲ ಜನ ತಿಳಿದಿರುವ ಹಾಗೆ ಹಿಂದೂಗಳಲ್ಲಿ ಅಡಗಿದ್ದ ಧಾರ್ಮಿಕ ಭಾವನೆಗೆ ಸ್ವರೂಪ ನೀಡಲು ಮನೆ ಮನೆಯಲ್ಲಿ ನಡೆಯುತ್ತಿದ್ದಂತಹ ಈ ಗಣೇಶ ಪೂಜೆಯನ್ನು 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು ನಾಡಹಬ್ಬವಾಗಿ ಇದನ್ನು ಪರಿಗಣಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಧಾರ್ಮಿಕ ಭಾವನೆಯನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡುವಂಥ ಒಂದು ವ್ಯವಸ್ಥೆ ಇದಾಗಿದೆ. ಹಿಂದೂಗಳಲ್ಲಿ ಸಾಮರಸ್ಯ, ಸಂಸ್ಕಾರ, ಸಂಸ್ಕೃತಿ, ಸುಸಂಸ್ಕೃತ ನಡೆದೆ ಹಾಗೂ ರಾಷ್ಟ್ರೀಯ ಭಾವನೆ ಕೂಡಲು ಈ ಒಂದು ಗಣಪತಿ ಉತ್ಸವ, ಗಣಪತಿ ಪ್ರತಿಷ್ಠಾಪನೆ ಮಹೋತ್ಸವದ ಎಲ್ಲ ವಿಜ್ಞಾನ ಇಲಾಖೆ ಸಂಸ್ಥೆ ಹಿಂದೂ ಸಮಾಜದ ಶುಭ ಕಾರ್ಯಗಳಲ್ಲಿ ಪ್ರಪ್ರಥಮವಾಗಿ ಯೋಜಿಸಲ್ಪಟ್ಟಿದ್ದು ಹಿಂದೂ ಸಮಾಜದ ಹಾಗೂ ಲೋಕಲ್ ಕಲ್ಯಾಣಕ್ಕಾಗಿ ಈ ಒಂದು ಹಿಂದೂ ಮಹಾಗಣಪತಿ ಈಗಾಗಲೇ 5 ವರ್ಷದಿಂದ ನಾವು ಉತ್ಸವ ಹಾಗೂ ಉತ್ಸವವನ್ನು ಏರ್ಪಾಡು ಮಾಡಿಕೊಂಡು ಬಂದಿದ್ದೇವೆ. ಉತ್ಸವವನ್ನು ಬಹಳ ಅದ್ಧೂರಿಯಾಗಿ ಇವತ್ತು ತುಮಕೂರಿನಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಂಡು ಬಂದಿದ್ದೀವಿ. ಇದೇ ರೀತಿಯಾಗಿ ದಿನಾಂಕ 21ನೇ ತಾರೀಕು ಬೆಳಗ್ಗೆ 12 ಗಂಟೆಗೆ ಟೌನಾಲ್ ವೃತ್ತದಿಂದ ಅಂದರೆ ಬಾಲಗಂಗಾಧರ ಸ್ವಾಮಿಗಳ ವೃತ್ತದಿಂದ ಹೊರಟು ವರ್ಷ ಅದ್ಧೂರಿಯಾಗಿ ಎಲ್ಲ ತಂಡಗಳೊಂದಿಗೆ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅರವಿಂದ ಚಕ್ರವರ್ತಿಗಳು ಹಾಗೂ ಅವರ ದಿವ್ಯ ಸಾನ್ನಿಧ್ಯದಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಹಿಂದೂ ಸಮಾಜದ ಬಾಂಧವರು ಎಲ್ಲರೂ ಆಗಮಿಸಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮುಖಾಂತರ ಎಲ್ಲ ನಮ್ಮ ವೀಕ್ಷಕ ನಮ್ಮ ಹಿಂದೂ ಮಹಾಸಭಾ ವಿಚಾರವಾಗಿ ಎಲ್ಲರಿಗೂ ಮುಕ್ತವಾಗಿ ಆಮಂತ್ರಣ ಬೀಳ್ತಾರೆ. ಉದ್ಘಾಟನೆಗೆ ಯಾರು ಬರ್ತಾರೆ?
ಸೆಪ್ಟೆಂಬರ್ 21ರಂದು ಹಿಂದೂ ಮಹಾಗಣಪತಿಯ ಅದ್ದೂರಿ ವಿಸರ್ಜನಾ ಮಹೋತ್ಸವ. ಸಮಾಜ ಬಾಂಧವರ ಸಹಕಾರದೊಂದಿಗೆ ಸ್ವಾಮಿಗಳಿಗೆ ಸಾನ್ನಿಧ್ಯದೊಂದಿಗೆ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಎಂದು ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಜಿಕೆ ಶ್ರೀನಿವಾಸ್ ತಿಳಿಸಿದರು. ಇನ್ನು ಖಜಾಂಚಿ ರಮೇಶ್ ಬಾಬು, ಕೋರಿ ಮಂಜುನಾಥ್, ಎಸ್ಎನ್ ಕೃಷ್ಣಯ್ಯ, ಅಮರನಾಥ್ ಶೆಟ್ಟಿ, ವಾಸವಿ ಗುಪ್ತಾ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಕುರಿತು ಅಮೋಕ್ ಟಿವಿ ಸುದ್ದಿ ಮಾಡಿತ್ತು. ಎಚ್ಚೆತ್ತುಕೊಂಡಂತಹ ಮಾನ್ವಿ ತಾಲೂಕು ದಂಡಾಧಿಕಾರಿ ರಾಜು ಪಿರಂಗಿ ಶಾಲೆಗೆ ಭೇಟಿ ನೀಡಿ ವಿಚಾರಿಸಿದ್ದಾರೆ. ವರದಿಗೆ ಎಚ್ಚೆತ್ತುಕೊಂಡ ಇವತ್ತು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ದಂಡಾಧಿಕಾರಿಯಾದ ರಾಜು ಫಿರಂಗಿ ಇಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಶೌಚಾಲಯ ಸ್ವಚ್ಛತೆ, ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಗುಣಮಟ್ಟದ ಆಹಾರ ಮತ್ತು ಮೂಲಭೂತ ಸೌಕರ್ಯ ಕುರಿತು ಸವಿವರ ಪರಿಶೀಲಿಸಿ ಸೂಕ್ತ ನಿರ್ದೇಶನವನ್ನು ನೀಡಿದರು. ಭೇಟಿ ವೇಳೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿ ಮಹಾಲಿಂಗಪ್ಪ, ವಸತಿ ಶಾಲೆ ಪ್ರಾಂಶುಪಾಲ ವೆಂಕಟೇಶ್ ನಾಯಕ್, ವಾರ್ಡನ್ ರಾಜೇಶ್ವರಿ ಮತ್ತಿತರರು ಹಾಜರಿದ್ದರು. ಶಫೀಕ್ ಹುಸೇನ್, ಅಮೋಘ ಟಿವಿ, ಮಾನ್ವಿ. ಮಾನ್ವಿ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಏರ್ಪಟ್ಟ ಹಿನ್ನೆಲೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಮತ್ತು ಸಣ್ಣ ನೀರಾವರಿ ಇಲಾಖೆ ಸಚಿವ ಎನ್ಎಸ್ ಬೋಸರಾಜು ಲಕ್ಷ್ಮೀ ವೀರೇಶ್ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದರೆ ಹಾಗೂ ಮೀನಾಕ್ಷಿ ರಾಮಕೃಷ್ಣ ಅವರಿಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಮಾನ್ವಿ ಪುರಸಭೆಯ ಅಧ್ಯಕ್ಷ ಸ್ಥಾನವು ಬಿಸಿಎ ಮಹಿಳೆಗೆ ಮೀಸಲಾದರೆ ಉಪಾಧ್ಯಕ್ಷ ಸ್ಥಾನವು ಎಸ್ಸಿ ಮಹಿಳೆಗೆ ಮೀಸಲಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ನಾಲ್ವರು ಪೈಪೋಟಿಯಲ್ಲಿದ್ದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ಪೈಪೋಟಿ ಇಲ್ಲದ ಕಾರಣ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಮಾನ್ವಿ ಪುರಸಭೆಯು ಪ್ರತಿ ಬಾರಿಯೂ ಕಾಂಗ್ರೆಸ್ ಅಧಿಕಾರ ಪಡೆಯುತ್ತಿದ್ದರಿಂದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಚಿವ ಎನ್ಎಸ್ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕರಿಗೆ ಸಿಹಿ ತಿನ್ನಿಸಿದರು. ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತರಿಗೂ ಮತ್ತು ಈ ಒಂದು ನಮ್ಮ ಮಾನ್ವಿ ಪಟ್ಟಣದ ಮಾನ್ವಿ ತಾಲೂಕಿನ ಗೌರವಂತ ಸನ್ಮಾನ್ಯ ಶ್ರೀ ಶಾಸಕರಾಗಿರ್ತಕ್ಕ ಗೌರವಂತ ಶಾಸಕರಾಗಿರ್ತಕ್ಕಂಥ ಹಂಪಯ್ಯ ನಾಯಕ ಸರ್ ಅವರಿಗೆ ನಾವು ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೀವಿ. ಯಾಕೆಂತಂದರೆ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವಧಿಯಲ್ಲಿ ಮಹಿಳೆಯರಿಗೆ ಒಂದು ಪ್ರಾಧಾನ್ಯತೆ ಕೊಟ್ಟಿರುವುದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂತಂದರೆ ಸಾಮಾಜಿಕ ನ್ಯಾಯ ಅನ್ನತಕ್ಕಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೀವಿ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಸದಾ ಭಕ್ತರಿಂದ ತುಂಬಿ ತಿಳುಕುವ ಕೋಲಾರದ ಚಿಕ್ಕ ತಿರುಪತಿ ದೇಗುಲಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿದ್ದಾರೆ. ಆದರೆ ಭಕ್ತರಿಗೆ ದರ್ಶನ ಟಿಕೆಟ್ ವಿತರಣೆಗೆ ಅನಧಿಕೃತವಾಗಿ ಖಾಸಗಿ ಸಿಬ್ಬಂದಿಯನ್ನ ಬಳಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇಗುಲ. ರಾಜ್ಯದ ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇಗುಲವಾಗಿದ್ದು ರಾಜ್ಯದ ಯಾತ್ರಾ ಸ್ಥಳಗಳ ಪಟ್ಟಿಯಲ್ಲಿಯೂ ಸ್ಥಾನ ಪಡೆದಿದೆ. ಪ್ರತಿನಿತ್ಯ ಭಕ್ತರಿಂದ ತುಂಬಿ ತುಳುಕುವ ಚಿಕ್ಕ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೆ ವಾರಾಂತ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು ಅದರಲ್ಲೂ ಶ್ರಾವಣ ಮಾಸದ ನಾಲ್ಕನೇ ಶನಿವಾರಗಳಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡುತ್ತಿದ್ದು ವಾರ್ಷಿಕ 4 ಕೋಟಿಗೂ ಅಧಿಕ ಆದಾಯವಾಗಿದೆ. ಆದರೆ ಇಷ್ಟೆಲ್ಲ ಖ್ಯಾತಿ ಆದಾಯವಿರೋ ದೇಗುಲದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ಮಾಡಬೇಕಿದ್ದ ಕೆಲಸವನ್ನ ದೇಗುಲಕ್ಕೆ ಸಂಬಂಧವಿಲ್ಲದ ಖಾಸಗಿ ವ್ಯಕ್ತಿಗಳಿಂದ ಮಾಡಿಸ್ತಿರೋದು ಬೆಳಕಿಗೆ ಬಂದಿದೆ. ಹೌದು, ಭಕ್ತರ ವಿಶೇಷ ದರ್ಶನಕ್ಕೆಂದು ಮುಜರಾಯಿ ಇಲಾಖೆ ನಿಗದಿ ಮಾಡಿರೋ 100 ರೂಪಾಯಿ ಟಿಕೆಟ್ ವಿತರಣೆಗೆ ಖಾಸಗಿ ವ್ಯಕ್ತಿಗಳನ್ನ ಅನಧಿಕೃತವಾಗಿ ಬಳಸಿಕೊಳ್ತಿದ್ದಾರೆ. ದೇವಸ್ಥಾನಕ್ಕೆ ಹಾಗೂ ಮುಜರಾಯಿ ಇಲಾಖೆಗೂ ಸಂಬಂಧವಿಲ್ಲದ ವ್ಯಕ್ತಿಗಳನ್ನ ಬಳಸಿಕೊಂಡು ಟಿಕೆಟ್ ವಿತರಿಸುವ ಜೊತೆಗೆ ಹಣವನ್ನ ಸಂಗ್ರಹ ಮಾಡಿಕೊಳ್ತಿದ್ದಾರೆ. ಮುಜರಾಯಿ ಇಲಾಖೆಯ ದೇಗುಲದಲ್ಲಿ ಬಿಲ್ ಕಲೆಕ್ಟರ್ಗಳು ಲಭ್ಯವಿಲ್ಲದೆ ಹೋದಲ್ಲಿ ಕಂದಾಯ ಇಲಾಖೆಯ ವಿಲೇಜ್ ಅಕೌಂಟೆಂಟ್ಗಳನ್ನ ಬಳಸಿಕೊಂಡು ಟಿಕೆಟ್ ವಿತರಿಸಬೇಕಿದೆ. ಆದರೆ ಚಿಕ್ಕ ತಿರುಪತಿ ದೇಗುಲದಲ್ಲಿರೋ ಅಧಿಕಾರಿಗಳೇ ಖಾಸಗಿ ಅವರನ್ನ ಟಿಕೆಟ್ ವಿತರಣೆ ಮಾಡಲು ಅನಧಿಕೃತವಾಗಿ ಬಳಸಿಕೊಳ್ತಿದ್ದಾರೆ. ಭಕ್ತರು ಹಾಗೂ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಬರಬೇಕಾಗಿತ್ತು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ರೆವಿನ್ಯೂ ಅಧಿಕಾರಿಗಳಿದ್ದಾರೆ, 4 ವಾರ ಅಪಾಯಿಂಟ್ ಮಾಡಿ ಇಲ್ವಾ, ಸರ್ಕಾರದವರು ಇದಾರಲ್ಲ, ಆ ಪಂಚಾಯತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ, ಅವರೇ ಬಂದು ಕುಳಿತುಕೊಂಡು ಆದಾಯವನ್ನು ಲೆಕ್ಕ ತಗೊಳ್ಬೋದಲ್ಲ. ಆದರೆ ಪ್ರತಿ ವರ್ಷ ಆ ಹುಂಡಿಗೆ ಬೀಳತಕ್ಕಂಥ ಹಣವನ್ನು ಲೆಕ್ಕ ಮಾಡೋದರಲ್ಲಿ ಮತ್ತು ಆ ಹಣವನ್ನು ತಮ್ಮ ಸರ್ಕಾರಕ್ಕೆ ಕಳಿಸೋದರಲ್ಲಿ ಆಸಕ್ತರಾಗಿರ್ತಕ್ಕಂಥ ಅಧಿಕಾರಿಗಳು 4 ವಾರಗಳಲ್ಲಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ? ಪ್ರತಿ ವರ್ಷ ಅದೇ ಹಳ್ಳ, ಅದೇ ದಿಣ್ಣೆ, ಅದೇ ರಸ್ತೆಗಳೇ, ಯಾವುದೇ ಅಂಥ ಸೂಕ್ತವಾದ ವ್ಯವಸ್ಥೆ ಇಲ್ಲ, ಬಸ್ಸುಗಳು ಕಲ್ಪಿಸುವಂಥ ವ್ಯವಸ್ಥೆ ಇಲ್ಲ. ಈ ರೀತಿಯಾದಂಥ ಅವ್ಯವಸ್ಥೆಗಳಿಂದ ಚಿಕ್ಕ ತಿರುಪತಿ ದೇವಸ್ಥಾನ ಇದೆ ಅಂತಂದರೆ
ಬಹಳ ಬೇಸರ ಆಗುತ್ತೆ, ನೋವಿನ ಸಂಗತಿ. ಇನ್ನು ಚಿಕ್ಕ ತಿರುಪತಿ ದೇಗುಲದಲ್ಲಿ ಈ ಹಿಂದೆ ಹುಂಡಿ ಎಣಿಕೆ ಕಾರ್ಯದ ವೇಳೆ ದೊಡ್ಡ ಮೊತ್ತದ ಹಣ ಗುಳುಂ ಮಾಡಿದ ಆರೋಪ ಕೇಳಿ ಬಂದಿತ್ತು. ಇನ್ನು ದೇಗುಲದಲ್ಲಿ ಖಾಸಗಿ ಕಂಪನಿಗಳ ಜಾಹೀರಾತು ಅಳವಡಿಸಿ ಬಳಿಕ ತೆರವು ಮಾಡಲಾಗಿತ್ತು. ಹಿರಿಯ ಅಧಿಕಾರಿಗಳೇ ಖಾಸಗಿ ವ್ಯಕ್ತಿಗಳನ್ನ ಟಿಕೆಟ್ ವಿತರಣೆಗೆ ಬಳಸಿಕೊಳ್ಳುತ್ತಿದ್ದು ಅನುಮಾನಕ್ಕೆ ಕಾರಣವಾಗಿದ್ದು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾರು, ಈ ಬಗ್ಗೆ ಮೇಲಾಧಿಕಾರಿಗಳು ಮೌನವಾಗಿರೋದು ಯಾಕೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಕೋಲಾರದ ಚಿಕ್ಕ ತಿರುಪತಿಯ ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಕೋಟಿ ಕೋಟಿ ಆದಾಯವಿರೋ ದೇಗುಲದಲ್ಲಿ ತಾಂತ್ರಿಕ ಸಿಬ್ಬಂದಿ ಬಿಲ್ ಕಲೆಕ್ಟರ್ ನೇಮಿಸದೆ ಮುಜರಾಯಿ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ. ಅಗತ್ಯ ಸಿಬ್ಬಂದಿಗಳನ್ನ ನೇಮಿಸಬೇಕಿದೆ. ಆದರೆ ಇದನ್ನೇ ನೆಪವಾಗಿಟ್ಟುಕೊಂಡು ಮುಜರಾಯಿ ಇಲಾಖೆಗೆ ಸಂಬಂಧವಿಲ್ಲದ ವ್ಯಕ್ತಿಗಳನ್ನ ಟಿಕೆಟ್ ಮಾರಾಟ ಹಾಗೂ ಹಣ ಸಂಗ್ರಹಕ್ಕೆ ಬಳಸಿಕೊಂಡಿದ್ದು ಅನುಮಾನಕ್ಕೆ ಸಾಕಷ್ಟು ಎಡೆಮಾಡಿ ಕೊಟ್ಟಿದೆ. ಸಿಬ್ಬಂದಿ ಕೊರತೆ ಅಂತಲ್ಲ, ಸಿಬ್ಬಂದಿಗಳಿಗೆ ಹೆಚ್ಚಿನ ಇದ್ರು ಅವ್ರಿಗೆ ಇದಿಲ್ಲ ಮಾಡೋದಕ್ಕೆ ಸಲ್ಲ. ಹಾಗಾಗಿ ಟೈನಪ್ ಆಗಿಲ್ಲ, ಯಾಕಂದ್ರೆ ನಮಗೆ ಒಂದು ಬಿಲ್ ಕ್ರಿಯೇಟರ್ ಪೋಸ್ಟ್ ಖಾಲಿ ಇದೆ, ಅದನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ್ರೆ ಎಲ್ಲ ಸರಬತ್ತೆ. ಇಲ್ಲ, ನಮ್ಮ ಇವ್ರನ್ನೇ ಉದ್ದೇಶಿದಾರಲ್ಲ ಅವ್ರನ್ನೇ ಚಾರ್ಜ್ ಹಾಕಿ ಮಾಡ್ತಾ ಇದ್ದೀನಿ. ನಮ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಕಂಪ್ಯೂಟರ್ ಬಗ್ಗೆ, ಏನೋ ಮೇಂಟೈನ್ ಮಾಡ್ತಾ ಇದ್ದೀನಿ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಬಹು ನಿರೀಕ್ಷಿತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಏತ ಕಾಮಗಾರಿಗಳ ಪರೀಕ್ಷಾರ್ಥ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಶೀಘ್ರದಲ್ಲೇ ಈ ಯೋಜನೆ ಉದ್ಘಾಟನಾ ದಿನಾಂಕವನ್ನ ಪ್ರಕಟಿಸಲಾಗುತ್ತದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶ್ಪುರದ ಕೆಸವನಹಳ್ಳಿ ಗ್ರಾಮದ ಕುಂಬರಡಿ ಕಾಫಿ ಎಸ್ಟೇಟ್ ಬಳಿ ಎತ್ತಿನಹೊಳೆ ಯೋಜನೆಯ ಪರೀಕ್ಷಾರ್ಥ ನೀರು ಹರಿಸುವ ಕಾರ್ಯಾಚರಣೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬುಧವಾರ ಪರಿಶೀಲನೆ ಮಾಡಿದ್ದಾರೆ. ನಂತರ ಸಕಲೇಶ್ಪುರದ ದೊಡ್ಡ ನಗರದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್, ಎತ್ತಿನಹೊಳೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ತಾಯಿ ಗಂಗೆ ಪೂಜೆ ಮಾಡಿ ಖುದ್ದಾಗಿ ನಾನೇ ಪ್ರಾಯೋಗಿಕ ಪರೀಕ್ಷೆಗೆ ಚಾಲನೆ ನೀಡಿದ್ದೇನೆ. ನಮ್ಮ ಅಧಿಕಾರಿಗಳು ಈ ಯೋಜನೆಯ ವಿವರ ಮತ್ತು ವಿಡಿಯೋಗಳನ್ನು ತೋರಿಸಿದ್ರು. ನಾನು ಕಣ್ಣಾರೆ ನೋಡಬೇಕು ಎಂದು ಬಂದಿದ್ದೇನೆ. ಈ ಹಿಂದೆ ಭೇಟಿ ನೀಡಿದಾಗ ಶೀಘ್ರವಾಗಿ ಕೆಲಸ ಮುಗಿಸಬೇಕು ಎಂದು ತಿಳಿಸಿದ್ದೆ. ಅದರಂತೆ ಒಂದೆರಡು ತಿಂಗಳು ತಡವಾಗಿಯಾದರೂ ಕೆಲಸ ಮುಗಿದಿದೆ ಅಂತ ತಿಳಿಸಿದ್ರು. ಪರಿಸ್ಥಿತಿ ನೋಡಿದ್ರೆ ನಮ್ಗೆ ನೀರು ಒದಗ್ತದೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. 2014 ಇದು ಪ್ರಾರಂಭ ಆಯಿತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈಗ ಅವ್ರ ಕಾಲದಲ್ಲೇ ಇದನ್ನ ಉದ್ಘಾಟನೆ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಮಧ್ಯದಲ್ಲಿ ಕೆಲವು ಫಾರೆಸ್ಟ್ ಅಡಸ್ಟ್ಮೆಂಟ್ ಇದೆ, ಅದಕ್ಕೆ ಕೂಡ ಬಗೆಹರಿಸ್ತಾರೆ. ಆದಷ್ಟು ಜಲ್ದಿ ಏನು ನಮ್ಮ ಜನರು ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಆ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲ ಥರದ ಕೆಲಸ ಕೂಡ ಯಾರು ಮಾಡ್ತಾ ಇದ್ದೀವಿ. ಸೊ ಸರ್ಕಾರಕ್ಕೆ ಪದ್ಧತಿ ಇದೆ, ಇದಕ್ಕೆ ಸಹಕಾರ ಕೊಡುವಂಥ ಎಲ್ಲ ನಮ್ಮ ಸ್ಥಳೀಯ ಭೂಮಿ ಕಳ್ಕೊಂಡಂಥ ಎಲ್ಲ ನಮ್ಮ ನಾಗರಿಕರು, ನಮ್ಮ ಅಧಿಕಾರಿಗಳು, ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಪಕ್ಷ ಧೈರ್ಯವನ್ನು ಮರೆತು ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ಒತ್ತಡ ಕೂಡ ಮನೆಗೆ ಇವತ್ತಿನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ಮೊದಲನೇ ಹಂತ. ಕೊನೆ ಟೈಲಿಂಗ್ ಕೂಡ ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಕೊನೆ ಟೈಲಿಂಗ್ ಕೂಡ ನೀರನ್ನು ಒದಗಿಸ್ಕೊಳ್ಳಿಕ್ಕೆ ನಾವೆಲ್ಲ ತರಹದ ಕಾರ್ಯಕ್ರಮವನ್ನು ನಾನು ಆರಂಭಿಸಿದ್ದೇವೆ. ಬಹುಶಃ ಈ ಮುಂದಿನ ದಿನದಲ್ಲಿ ಲಾಸ್ಟ್ ಟೈಲಿಂಗ್ ಕೂಡ ನಾವೇನು ಯೋಜನೆ ತಯಾರಾಗಿದೆ ಆ ಎಲ್ಲ 24 ಟಿಎಂಸಿ ನೀರನ್ನು ಕೂಡ ನಾವು ಲಿಫ್ಟ್ ಮಾಡಿ ಬಳಸುವಂಥ ಕೆಲಸ ಮತ್ತು ಮುಂದಕ್ಕೆ ಈ ಒಂದು ಲಿಫ್ಟಿಂಗ್ ಇಲ್ಲೇ ಸುಮಾರು 200 ಕಿಲೋಮೀಟರ್ ನೀರು ಹಾಗೆ ಹೋಗ್ತದೆ. ಅದು ಕೂಡ ಎಲ್ಲ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಐತಿಹಾಸಿಕವಾದಂತಹ
ಇದನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಅಧಿಕಾರ ಬೇಕು ಅಂತಿಂದ ದೊಡ್ಡ ಶ್ರಮ ಪಟ್ಟು ಕರ್ತನ ಕೊಟ್ಟಿದೆ. ಒಂದು ಟೈಮ್ ಫಿಕ್ಸ್ ಮಾಡಿ ಹೋಗಿದ್ದೆ. ಇವತ್ತು ನೀರು ಈಗಾಗಲೇ ನಾವು 5 ವೇರಲ್ಲಿ ಈಗಾಗಲೇ ಮಿಸ್ ಮಾಡ್ತಾ ಇದ್ದೀವಿ. ಈಗ ಸುಮಾರು 1500 ಕ್ಯೂಸೆಕ್ ನೀರು ಈಗಾಗಲೇ ಹೇಳ್ತಾ ಇದ್ದೀವಿ. ಇನ್ನು 3 ವೇರಲ್ಲಿ 1500 ಇದು ಸೌಲಭ್ಯದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಸದ್ಯದಲ್ಲೇ ಒಂದು ವಾರ 8 ದಿನದಲ್ಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಮುನ್ಸಿಪಾಲಿಟಿ ನಾನೇ ಬಂದು ಕೂತಾಗೆ ಎಲ್ಲ ಟ್ರಯಲ್ ರನ್ ಅಲ್ಲಿ ಇದನ್ನು ನೋಡಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇದಕ್ಕೆ ನಾನೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ಈಗಾಗಲೇ 13.34 ಟಿಎಂಸಿ ನೀರು ಜೂನ್ 1 ಆಗಸ್ಟ್ 28 ತಾರೀಕುವರೆಗೆ ಈಗಾಗಲೇ ಹರಿದಿದೆ. ಡಿಸ್ಚಾರ್ಜ್ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನ ಕಲಿತಾಗ ಮಾತ್ರ ಸಮಾಜಕ್ಕೆ ಕೊಡುಗೆಯನ್ನ ನೀಡಬಹುದು ಎಂದು ದೊಡ್ಡಗುಣಿ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಒಂದು ಗ್ರಾಮದ ಅಭಿವೃದ್ಧಿಯಾಗಬೇಕು ಎಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಕಾರ್ಯ ಮಾಡಿದಾಗ ಸಾಕಷ್ಟು ಕೆಲಸ ಕಾರ್ಯ ನಿರ್ವಹಣೆ ಮಾಡಬಹುದು. ನೂತನ ಮಳಿಗೆಗಳು ನಿರ್ಮಾಣ ಮಾಡಿರುವುದರಿಂದ ಈ ಭಾಗದಲ್ಲಿ ಒಂದಷ್ಟು ಆರ್ಥಿಕವಾಗಿ ಗ್ರಾಮ ಪಂಚಾಯಿತಿ ಸಬಲತೆ ಕಾಣಲು ಅನುಕೂಲವಾಗುತ್ತದೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಶ್ರೀಮಠದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದೇಗುಲದ ವಿಚಾರಗಳಲ್ಲಿ ಒಟ್ಟಾಗಿ ಸೇರಿಕೊಂಡು ಕೆಲಸ ಕಾರ್ಯ ಮಾಡುವಂತೆ ತಿಳಿಸಿದರು. ಆಮೇಲೆ ನಾವು ಅವರು ಶಾಸಕರು ಮಂತ್ರಿಗಳು ಮಾತಾಡುವಂತ ಮಾತುಗಳನ್ನು ನಾವು ಕೇಳ್ತೀವಿ. ನಾವು ಮಾತಾಡುವಂತ ಮಾತುಗಳನ್ನು ಅವರು ಕೇಳಕ್ ಆಗೋದಿಲ್ಲ. ವೇಳೆನೂ ಇರೋದಿಲ್ಲ. ಕಾರ್ಯಕ್ರಮಗಳ ಒತ್ತಡದಿಂದ ಅವರು ಎದುರುವಂತ ಸಂದರ್ಭಗಳು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಇಂದು ಈ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರನ್ನೇ ಮದುವೆ ಮಾಡಿಕೊಂಡು ಎಲ್ಲ ಸದಸ್ಯರುಗಳು ಕೂಡ ದೊಡ್ಡಗುಣಿ ಗ್ರಾಮದ ಸುತ್ತಮುತ್ತಲ ಹಳ್ಳಿಯ ಅಭಿವೃದ್ಧಿಗೆ ರಸ್ತೆ ಕಾಮಗಾರಿ ಇರ್ಬೋದು, ನೀರಿನ ಕಾಮಗಾರಿ ಇರ್ಬೋದು, ಎಲ್ಲದಕ್ಕೂ ಶ್ರಮಿಸಿ ಅವರು ಗ್ರಾಮದ ಒಂದು ಅಭಿವೃದ್ಧಿಗೆ ಸಂಪನ್ಮೂಲಗಳನ್ನು ಹೆಚ್ಚಿಸ್ಕೋಬೇಕು ಅಂದ್ರೆ ಇಂಥ ಒಂದು ಅಂಗಡಿ ಮಳಿಗೆಗಳು ಬೇಕಾಗ್ತದೆ. ಅದೇ ಪ್ರಕಾರವಾಗಿ ಇವತ್ತು ಸುಮಾರು 6-7 ಅಂಗಡಿ ಮಳಿಗೆಗಳನ್ನ ಕಟ್ಟಿಸಿ ಉದ್ಘಾಟನೆಯನ್ನು ಮಾಡಿದರು. ಈ ಗ್ರಾಮದ ಅಭಿವೃದ್ಧಿಗೆ ಏನೇನು ಬೇಕು ಅನ್ನೋದು ಮುಖ್ಯ ಆಗಿರ್ತದೆ. ಅದೇ ಪ್ರಕಾರವಾಗಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಧಾರ್ಮಿಕ ಸಮಾರಂಭಗಳು ಕೂಡ ನಡೀತಾ ಇರ್ತವೆ. ಸಾಮಾನ್ಯಕ್ಕೆ ನಾವು ನೋಡ್ತಾ ಇರ್ತೀವಿ ಗ್ರಾಮ ಪಂಚಾಯತಿಯಿಂದ ವಿಜಯ ಆರಿಸಿ ಹೋದಂತ ಮೆಂಬರ್ಗಳು ಏನಿದಿರಲ್ಲ ಅವರು ಯಾವುದೇ ಸಾಮಾನ್ಯ ಧಾರ್ಮಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಒಂದು ಅವಿಭಾಜ್ಯ ಅಂಗ, ಅದರಲ್ಲೂ ನಾವು ಪಾಲ್ಗೊಳ್ಬೇಕಾಗ್ತದೆ ಅನ್ನೋದು ಒಂದು ಮಾತು ಹೇಳಬೇಕಾಗ್ತದೆ. ಅಂದ್ರೆ ಎಲ್ಲರೂ ನಮ್ಮ ರೇಣುಕಪ್ರಸಾದ್ ಅವರು ನಮ್ಮೂರಿನ ಗ್ರಾಮ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಸ್ಥಳೀಯ ಆಡಳಿತ ಖಂಡಿತವಾಗಿ ಉತ್ತಮವಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ಎಲ್ಲಾ ರೀತಿಯ ತಳಹದಿಯಾಗಿದೆ. ಇನ್ನು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಗಳ ಪಾತ್ರ ಬಹಳ ಮುಖ್ಯವಾಗಿದ್ದು, ಎಲ್ಲಾ ಸದಸ್ಯರು ಒಟ್ಟಾಗಿ ಸೇರಿ ಕೆಲಸ ಮಾಡಿದರೆ ಖಂಡಿತವಾಗಿ ಉತ್ತಮ ಕೆಲಸ ಮಾಡಬಹುದಾಗಿದೆ. ಈ ಭಾಗದ ಕೊಂಡ್ಲಿ ಮತ್ತು ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಗಣಿಗಾರಿಕೆ ವ್ಯಾಪ್ತಿಯಲ್ಲಿ ಬಂದಿರುವುದರಿಂದ ಸುಮಾರು 400 ಕೋಟಿ ಅನುದಾನ ಬಂದಿದ್ದು, ಅದರಲ್ಲಿ ಈ ಎರಡು ಗ್ರಾಮ ಪಂಚಾಯಿತಿಗಳಿಗೆ ಬೇಕಾಗಿರುವ ಶಾಲಾ ಕಟ್ಟಡ, ಅಂಗನವಾಡಿ, ಶೌಚಾಲಯ ರಸ್ತೆ ಕಾಮಗಾರಿ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಈಗಾಗಲೇ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತವೆ. ಇನ್ನು KSRTC ಬಸ್ ನಿಲುಗಡೆಗೆ ಈಗಾಗಲೇ ಮಾತನಾಡಿದ್ದು, ವೇಗದೂತ ಬಸ್ಗಳನ್ನು ಬಿಟ್ಟು ಬೇಕಂತ ಬಸ್ಗಳ ನಿಲುಗಡೆಗೆ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು. ಅಳಿವೇನಾಗಲ್ಲ, ಅವಳು ಉರ್ಲೇ ಇರ್ತಾರೆ. ಸುಮ್ಮನೆ ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ಕೊಂಡು ಏನೋ ಆಗ್ಬಿಡ್ತು,
ಹಾಕೊಂಡು ಉಜ್ಜಿ ಅಳಿತೀರ. ಸಿದ್ದರಾಮಣ್ಣ ಸಿಕ್ಕಿರ ಸಿದ್ದರಾಮಣ್ಣನ ಉಜ್ತೀರಾ, ಜೈಲ್ ಸಿಕ್ಕಿರ ಜೈಲ್ದಾರ ಉಜ್ಜಿತೀರಾ. ಅಷ್ಟು ಬಿಟ್ಬಿಟ್ರೆ ಅಲ್ಲೇನು ಆಗಲ್ಲ, ಏನಾಗ್ಬೇಕು ಅದೇ ಆಗ್ಬೇಕು. ಆಗ್ತಾ ಇದೆ, ಕೆಲ್ಸಕ್ಕೆ ಬಾರ ಚರ್ಚೆಗಳು ಆಗ್ತಾವ ಅಷ್ಟೇ. ಇದ್ರಲ್ಲಿ ಏನು ಅಂತ ತಿರುಗಲಿಲ್ಲ. ಈ ಕೇಸಲ್ಲಿ ಯಾವುದೇ ರೀತಿ ತೊಂದರೆ ಸಿದ್ದರಾಮಣ್ಣಗೆ ಆಗಲ್ಲ. ಕದಕದ ಶಾಸಕರು ಹೇಳಿಕೆ ಕೊಡ್ತಾರೆ, 100 ಜನ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಕೊಂಡ್ಕೊಳ ಮಾಡ್ತಾರೆ. ಸರ್, ಇದು ಇವತ್ತಿಂದಲ್ಲ, ಸರ್ಕಾರ ಬಂದು 5 ತಿಂಗಳಿಂದಲೂ ನಡೀತಲೇ ಐತೆ. ಆ ರೀತಿ ಹೋಗೋರು ಯಾರು ಇಲ್ಲ ಶಾಸಕರು. 100 ಕೋಟಿ ಆಫರ್ ಇದೆ ಶಾಸಕರಿಗೆ. 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೇನು, ಯಾರು ಕೊಟ್ಟಿಲ್ಲ ನನಗೆ, ಕೊಟ್ಟಿದ್ರೆ ಗೊತ್ತಿರೋದು. ನನಗೀಗಲೇ ಹಿಂದೆಲೆ ಹೇಳಿದ್ರು, ಈಗಾಗಲೇ ನನ್ಗೆ 4-5 ತಿಂಗಳು ಹಿಂದೆಲೆ ಮನೆಗೆ ಬಂದಿದ್ರು ಅಂತ ಹೇಳಿದ್ದು. ನಾನು ಫೋನ್ ಬಂದಿತ್ತು ಅಂತ ಹೇಳಿದ್ದೆ, ಮನೆಗೆ ಬಂದಿದ್ರು ಅಂತ ಹೇಳಿದ್ದು. ಆತರ ಏನು ಆಗಲ್ಲ, ಏನು ಆಗಲ್ಲ. 130 ಶಾಸಕರಲ್ಲಿ ಏನಾದ್ರು ಗೊಂದಲ ಸೃಷ್ಟಿ ಇಲ್ಲ, ಯಾವ್ದು ಸೃಷ್ಟಿ ಆಗಲ್ಲ. ಎಲ್ಲ ಸಿದ್ದರಾಮಣ್ಣ ಬೆನ್ನಿ ನಿಂತಾರೆ, 100% ಸಿದ್ದರಾಮಣ್ಣ ಮುಂದುವರಿತಾರೆ. ಎಲ್ಲೂ ಶುರುವಾಗಿಲ್ಲ, ಎಲ್ಲ ನೀವು ಮಾಧ್ಯಮದವ್ರು ಶುರು ಮಾಡ್ತೀರಿ ಅಷ್ಟೇ. ಮಾಡಿರಿ, ಏನಾರ ಮಾಡಿರಿ, ನೀವೇ ಮಾಡ್ಬೇಕಷ್ಟೇ, ಇಲ್ಲಿ ಯಾರು ಮಾಡಕ್ಕಲ್ಲ. ಮಾಧ್ಯಮದವ್ರು ನೀವು ಹೆಂಗೆ ನೀವ್ ಹೆಂಗ್ ಕರ್ಕೊಂಡು ಹೋಗ್ತೀರ ಜನನ, ಹಂಗೆ ಜನ ಹೋಗ್ತಾರ ಅಷ್ಟೇ. ನೀವು ನೋಡಿ, ಬೆಳಗ್ಗೆ ಸಾಯಂಕಾಲ ತಗೋ ಬರೋ ಸುಳ್ಳು ಹೇಳಿ ಅದನ್ನೇ ನಂಬ್ಕೊಂತಾರೆ, ನಿಜವಾಗಿರೋದು ಹೇಳಿ ಅದೇ ನಂಬ್ಕೊಂತೀರ. ಅಲ್ಲೊಂದು ಕ್ವಶನ್ ಮಾರ್ಕ್ ಇರ್ತೀರಾ, ಹಿಂಗೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನೀವೇ ಊಹೆ ಮಾಡ್ಕೊಂಡು ಹೇಳ್ತಿರ್ತೀರ, ಇದು ಹಿಂಗೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಒಂದು ಕ್ವಶನ್ ಮಾರ್ಕ್ ಇಡ್ತೀರ. ಆಮೇಲೆ ಅದು ಕ್ವಶನ್ ಮಾರ್ಕೇ ನಿಮಗೆ ರಕ್ಷಣೆ ಐತೆ ಅಷ್ಟೇ. ಇರೋ ವಾಸ್ತವ ಯೋಚನೆ ಮಾಡಬೇಕು ಅಂತಂದ್ರೆ ಏನೂ ಆಗಲ್ಲ. ಏನು ಇಲ್ಲ ಸಿದ್ದರಾಮಯ್ಯ. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಸೋಲಾರ್ ಲೈಟ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸದಸ್ಯ ರೇಣುಕಾ ಪ್ರಸಾದ್, ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯೆ ಹಾಗೂ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಧಾ, ಸಿಎಸ್ ರಮೇಶ್, ಉಪಾಧ್ಯಕ್ಷೆ ನವ್ಯಶ್ರೀ, ಸುನೀಲ್ ಕುಮಾರ್ ಸೇರಿದಂತೆ ಆಡಳಿತ ವರ್ಗ, ಗ್ರಾಮಸ್ಥರು, ಸಾರ್ವಜನಿಕರು ಭಾಗಿಯಾಗಿದ್ದರು. ರಂಗನಾಥ್ ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯನ್ನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅವರ ಉಪಸ್ಥಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಹಶೀಲ್ದಾರ್ ಆರತಿ ಬಿ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿಯ ಸಭೆಯಲ್ಲಿ ಕಳೆದ ಸಭೆಯಲ್ಲಿ ಸ್ವೀಕೃತವಾದ ಅಹವಾಲು ಹಾಗೂ ಚರ್ಚಿಸಲಾಗಿದ್ದಂತಹ ಅನುಪಾಲನಾ ವರದಿಯನ್ನ ಅನುಷ್ಠಾನಕ್ಕೆ ತಂದಿರುವ ಬಗ್ಗೆ ಸಭೆಯಲ್ಲಿ ಮಂಡಿಸಿ ಸ್ವೀಕೃತ ಅಹವಾಲುಗಳ ವಿಷಯವಾರು ಸಭೆಯಲ್ಲಿ ಮಂಡಿಸಲಾಯಿತು. ತಾಲೂಕಿನಲ್ಲಿ SC/ST ಸ್ಮಶಾನಕ್ಕೆ ಮಂಜೂರು ಆಗಿರುವ ಬಗ್ಗೆ, ಭೂಮಿ ಮಂಜೂರಾತಿ ದಾರಿ ವಿಚಾರವಾಗಿ ಕೆಲವು ದೇವಾಲಯಗಳಲ್ಲಿ ಪ್ರವೇಶ ನಿರ್ಬಂಧ, ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆ ಸಭೆಯಲ್ಲಿ ದಲಿತ ಮುಖಂಡರು ಪ್ರಸ್ತಾಪ ಮಾಡಿದರು. ಅದಕ್ಕೆ ಅನುಗುಣವಾಗಿ ಸಮಿತಿಯ ಅಧ್ಯಕ್ಷರಾದ ತಹಶೀಲ್ದಾರ್ ಆರ್ತಿ ಬಿ ಅವರು ವಿಷಯವಾರು ಅಧಿಕಾರಿಗಳ ಬಳಿ ಮಾಹಿತಿ ಕೊಡಿಸಿ, ಕಳೆದ ಸಭೆಯಲ್ಲಿ ಪ್ರಸ್ತಾಪವಾದ ಕೆಲವು ವಿಷಯಗಳು ಕಾರ್ಯರೂಪಕ್ಕೆ ಬಾರದಿರುವ ಬಗ್ಗೆ ಶಾಸಕರ ಮುಂದೆ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಶಾಸಕರು ಸಹ ಉತ್ತರ ನೀಡಿದರು. ಅಧಿಕಾರಿಗಳು ದಿನದಲ್ಲಿ 2-3 ಗಂಟೆ ಕಚೇರಿಯಲ್ಲಿಯೇ ಖುದ್ದು ಇದ್ದು ಸಾರ್ವಜನಿಕರು ಹಾಗೂ ರೈತರ ಕೆಲಸ ಕಾರ್ಯಗಳನ್ನು ಮಾಡಲು ಸೂಚಿಸುವಂತೆ ತಹಶೀಲ್ದಾರ್ ಅವರಿಗೆ ಶಾಸಕರು ನಿರ್ದೇಶನ ನೀಡಿದರು. ಸರ್ಕಾರ ಬಿಡುಗಡೆ ಮಾಡ್ತಾರಲ್ಲ ಆ ಸ್ಕೀಮ್ಗಳನ್ನೆಲ್ಲ ನೀವು ಪೇಪರ್ ಹಾಕಿ ಅಡ್ವಟೈಸ್ ಕೊಟ್ಬಿಡುವ ಸರ್. ಆಮೇಲೆ ಒಂದು ನಿಮಿಷ ಇರು ಮೇಡ, ಎಲ್ಲ ಒಂದು ನಿಮಿಷ ಕೇಳು, ಅಡ್ವಟೈಸ್ ಕೊಟ್ಬಿಡಿ ಮತ್ತೆ ಮೇಲೆ ಬೋರ್ಡ್ ಹಾಕ್ಬಿಡಿ, ಎಲ್ಲ ಆಫೀಸಲ್ಲಿ ಬೋರ್ಡ್ ಹಾಕಿ ಇಂತಿಂತ ಸೌಲಭ್ಯ SC/ST ಇಷ್ಟು ಬರುತ್ತೆ ಅಂತ. ಎಷ್ಟು ನಿಮಗೆ ಟಾರ್ಗೆಟ್ ಎಷ್ಟು ನಿಗದಿಗೊಳಿಸಿದ್ರು ಅಷ್ಟು ಟಾರ್ಗೆಟ್ ಇಂತಿದ್ದಷ್ಟು ಟಾರ್ಗೆಟ್ ಬರುತ್ತೆ ಅಂತ ಬೋರ್ಡ್ ಹಾಕಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಿ. ದಲಿತ ಹಿತರಕ್ಷಣೆ ಕಾಯ್ತಕ್ಕಂಥದ್ದು ಹೋರಾಟಗಾರರ ಕರ್ತವ್ಯ. ಅಂದ್ರೆ ಒಂದು ನಿಮಿಷ, ಯಾರಿಗೆ ಮಾಹಿತಿ ಇರೋ ಅವ್ರಿಗೆ ಮಾಹಿತಿ ಕೊಡಬೇಕು. ನಿಮ್ಮನ್ನೇ ಹೆಂಗ್ ಮಾಡ್ತಾರೆ ಗೊತ್ತಾ, ನಾವು ಟ್ಯಾಕ್ಟರ್ ಸಬ್ಸಿಡಿ ಕೊಡ್ತೀವಿ, ನಿಮ್ದು ಏನಿಲ್ಲ, ನಿಮ್ದು ಪಾಡಿ ಕೊಡ್ತೀರಾ, ನಿಮ್ಗೆ ಅವ್ರು 500 ಕೊಡ್ತಾರೆ 1000 ಕೊಡ್ತಾರೆ ಗೊತ್ತಿರಲ್ಲ, ಯಾವಾಗ ನೀವು ಸಬ್ಸಿಡಿ ಟ್ಯಾಕ್ಟ್ರಿಗೆ ಯಾವಾಗ ಕೊಡ್ತೀರಾ, ಈ ಥರ ಎಷ್ಟಾಗಿ ಹುಡುಕು ನೀವು ಗೊತ್ತಾಗ್ತೀರ, ಎಷ್ಟಾಗಿ ಹುಡುಕು ನನಗೆ ಧಾರಣೆ ಮಾಡಿದ್ದೀರಿ, ಯಾಕಂದ್ರೆ ಕೊಡ್ತೀರಲ್ಲ ಧಾರಣೆ ಮಾಡಿದ್ರಿ, ನಿಮ್ದು ಯಾಕೆ ನೀವು ಕೊಡ್ತೀರಾ ಬೇರೆಯವರಿಗೆ, ಯಾಕೆ ಕೊಡ್ತೀರಾ, ಯಾವಾಗ ನೀರು ತಗೊಳ್ಳಿಲ್ಲ ಅವ್ರು ಇನ್ನೊಂದು ತಗೊಳ್ತಾರೆ ಬೇಡ, ಅಟ್ಲೀಸ್ಟ್ ಆರ್ಥಿಕವಾಗಿ ಶಕ್ತಿರ ಯಾವಾಗ ಬಲಿತ ತಗೊಳ್ತಾರೆ, ಬೇರೆ ಪಾಡಿ ಯಾಕೆ ಕೊಡ್ತೀರಾ ಅಂತ ಬೈತಿದ್ದಾರೆ. ಎಷ್ಟು ಜನ
ಎಸ್ಸಿ ಮತ್ತು ಎಸ್ಟಿ ಕುಂದು ಕೊರತೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಸಭೆಯಲ್ಲಿ ಚರ್ಚೆಗೆ ಬಂದಿದ್ದು, ತಾಲೂಕಿನಲ್ಲಿ ಸ್ಮಶಾನ, ಕಂದಾಯ ಗ್ರಾಮ, ಉದ್ಯಾನವನ, ಊರಿಗೊಂದು ಗುರುತು ಮಾಡಲಾಗಿದ್ದು, ಹಂತ ಹಂತವಾಗಿ ಸರ್ಕಾರದ ಮಟ್ಟದಲ್ಲಿ ಮಂಜೂರಾಗಿ ಬರ್ತಾ ಇದ್ದು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ನಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ನಿರ್ದೇಶನ ನೀಡಲಾಗಿದೆ ಎಂದು ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯತ್ ಇಒ ಶಿವಪ್ರಕಾಶ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ಕೆರೆಯಲ್ಲಿ ಹೂಳು ತೆಗೆಯುತ್ತಿದ್ದ ಕಾಮಗಾರಿಯನ್ನ ತಮ್ಮ ಗಮನಕ್ಕೆ ಬಂದಿಲ್ಲವೆಂದು ಕಾಮಗಾರಿ ನಿಲ್ಲಿಸಿದಿರುವುದನ್ನ ಪ್ರಶ್ನಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪರಿಣಾಮ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಂತಾಮಣಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೂರು ಕೆರೆಯಲ್ಲಿ ರಾಮಪ್ಪ ಎಂಬುವವರು ನರೇಗಾ ಯೋಜನೆಯಡಿ ಹೂಳು ತೆಗೆಸುತ್ತಿದ್ದು, ಬುಧವಾರ ಬೆಳಿಗ್ಗೆ ಆನೂರು ಗ್ರಾಮದ ಮುನಿರೆಡ್ಡಿ ಮತ್ತು ಸತೀಶ್ ಎಂಬುವವರು ಕೆರೆಯಲ್ಲಿ ಹೂಳು ತೆಗೆಯುವ ಕೆಲಸಕ್ಕೆ ಅಡ್ಡಿಪಡಿಸಿ ಕೆರೆಯಲ್ಲಿ ನನ್ನ ಅನುಮತಿ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು ಎಂದು ಹೂಳು ತೆಗೆಯುವ ಕಾಮಗಾರಿಯನ್ನ ನಿಲ್ಲಿಸಿದ್ದಾರೆ. ಕಾಮಗಾರಿ ನಿಲ್ಲಿಸಿರುವ ಬಗ್ಗೆ ಪ್ರಶ್ನೆ ಮಾಡಲು ಆನೂರು ಮುನಿರೆಡ್ಡಿಯವರ ಮನೆ ಬಳಿ ಅಧ್ಯಕ್ಷ ಸುಮಿತ್ರಮ್ಮ ಹೋದಂತಹ ವೇಳೆ ಅಧ್ಯಕ್ಷರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನನ್ನ ಅನುಮತಿ ಇಲ್ಲದೆ ಯಾವುದೇ ಕೆಲಸ ಮಾಡಬಾರದು ಎಂದು ಹೇಳಿ ತನ್ನನ್ನು ಮನಸ್ಸೋ ಇಚ್ಛೆ ಬೈದು ಕಳಿಸಿದ್ದಾರೆಂದು ಅಧ್ಯಕ್ಷೆ ಸುಮಿತ್ರಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆಮೇಲೆ ನಾನು ಮನೆ ಹತ್ರ ಹೋಗ್ತಾ ಅವ್ರ ಮನೆ ಹತ್ರ ಕೇಳಿದೆ, ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ, ನಾವು ಅಧ್ಯಕ್ಷರಲ್ವಾ, ನಮ್ಗೆ ಅಧಿಕಾರ ಇಲ್ವಾ ಕೆಲಸ ಮಾಡೋಕ್ಕೆ, ಎಲ್ಲ ನೀವೇ ಮಾಡಬೇಕಾ ಅಂತ ನಾನು ಕೇಳಿದೆ. ಏ ಹೋಗಿ ನೀನು ನಮ್ಮಂದ ಹೆಂಗ ಯಾರಿಗೆ ನೀನು ಹೇಳ್ತಾ ಇರೋದು, ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗಿ, ನಾನು ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಿನ್ನ ಕೈಲಿ ಏನಾಗುತ್ತೋ ಮಾಡ್ಕೋ ಹೋಗು ಅಂದರು. ನನಗೆ ಕೋಪ ಬಂದು ನಾನು ಬಿಟ್ಟೆ, ಉಳ್ಬಿಟ್ಟು ಇಲ್ಲಿ ಬಂದೆ. ಹಿಂಗೆಲ್ಲ ಮಾಡ್ಬೋದು ಅಂತ ಹೋಗಿ, ನಮ್ಗೇನು ಅಧಿಕಾರ ಇಲ್ವಾ, ನಾವು ಮಾಡಬಾರ್ದ, ಅವರೇ ಅಧ್ಯಕ್ಷರಾಗಿರ್ಬೇಕಂತ ಸರ್ ಹೋಗಿ. ಅವ್ರ ಮಗ ಸತೀಶ್ ರೆಡ್ಡಿ ಅಂತ ಅಧ್ಯಕ್ಷರಾಗಿದ್ರು 2.5 ವರ್ಷ. ಆಮೇಲೆ ನನಗೆ ಬಂತದ್ದು, ನಾನು ಆಗಿದ್ದಕ್ಕೆ ಅವ್ರ ಹೊಟ್ಟೆ ಊರಿಗೆ ಹಿಂಗೆಲ್ಲ ಮಾಡ್ತಾ ಇದಾರೆ ಸರ್, ಏನೇ ಆಗಲಿ ಅವ್ರನ್ನ ಕೇಳಿ ಮಾಡ್ಬೇಕಂತೆ. ಮುನ್ರೆಡ್ಡಿ, ತಾಯಬ್ ಗರ್ ಮುನ್ರೆಡ್ಡಿ ಅಂತ, ಏನೇ ಮಾಡಲಿ ಅವ್ರನ್ನ ಕೇಳಿ ಮಾಡ್ಬೇಕಂತೆ. ಸತೀಶ್ ರೆಡ್ಡಿ ಯಾರು? ಮುನ್ರೆಡ್ಡಿ. ಸತೀಶ್ ರೆಡ್ಡಿ ಮುನ್ರೆಡ್ಡಿ ಮಗ, ಅವ್ರ ಮೊದ್ಲು ಅಧ್ಯಕ್ಷರಾಗಿದ್ರು, ಇವಾಗ ಮೆಂಬರ್ ಅವರು. ಅವ್ರನ್ನ ಕೇಳಿ ಮಾಡ್ಬೇಕಂತ, ಅವರೆಲ್ಲ ಕೆಲ್ಸ ಮಾಡ್ತಾ ಇದಾರೆ, ನಾವೇನು ಅಡ್ಡ ಮಾಡಲ್ಲ ಸರ್, ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು. ಇವಾಗ ಕೆಲ್ಸ ಮಾಡ್ಕೊಂಡಂತ ಹೋದ್ರೆ ಮಾಡ್ಲಿಸಿಲ್ಲ. ಮುನಿರೆಡ್ಡಿ ಅವರು ಈ ಹಿಂದೆ ಅಧ್ಯಕ್ಷರಾಗಿದ್ರು, ಅವರ ಅವಧಿಯ ನಂತರ ನಾನು ಅಧ್ಯಕ್ಷರಾಗಿದ್ದಕ್ಕೆ ಅವರಿಗೆ ಹೊಟ್ಟೆ ಉರಿ, ಅಲ್ಲದೆ ಅವರು ಹೇಳಿದಂತೆ ನಾನು ಮಾಡದಿದ್ದಕ್ಕೆ ನಮ್ಮ ಪಕ್ಷದವರೇ ಆದರೂ ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾನಸಿಕವಾಗಿ ನೋವನ್ನುಂಟು ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯ ಆರಂಭಕ್ಕೂ ಮುನ್ನ ಗುಬ್ಬಿ ತಾಲೂಕು ಪಂಚಾಯಿತಿ ಸಭಾಂಗಣದ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಮುಂದೆ ಈಸ್ವತ್ತು ಮಾಡುವ ವಿಚಾರದಲ್ಲಿ ಪಿಡಿಒ ವಿಳಂಬ ಅನುಸರಿಸುತ್ತಿರುವುದು ಹಾಗೂ ಹಕ್ಕುಪತ್ರ ವಿತರಣೆ ಮಾಡ್ತಿಲ್ಲ ಎಂಬ ವಿಚಾರ ಕುರಿತು ಮುಖಂಡರು ಧರಣಿ ಕುಳಿತರು. ಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ದಲಿತರ ವಿರೋಧಿ ಎಂದು ದೂರಿದರು. ಕೋಣನಕೆರೆ ಸರ್ವೆ ನಂಬರ್ 75ರಲ್ಲಿ ಗೋಮಾಳ ಜಾಗವಿದ್ದು, ಈ ಜಾಗದಲ್ಲಿ ಸುಮಾರು 74 ವಾಸದ ಮನೆಗಳಿದ್ದು, ಸುಮಾರು 400 ಮತದಾರರ ಪೈಕಿ ಇದರಲ್ಲಿ ಕೆಲವರಿಗೆ ಮಾತ್ರ ಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಈಸ್ವತ್ತು ಮಾಡಿಕೊಟ್ಟಿರುತ್ತಾರೆ. ಬಾಕಿ ಉಳಿದಿರುವವರಿಗೆ ಈಸ್ವತ್ತು ಮಾಡಿಕೊಟ್ಟಿಲ್ಲ. ಇನ್ನು ಕೆಲವರು ಅರ್ಜಿಗಳನ್ನ ಸಲ್ಲಿಸಿದ್ರೂ ಈಸ್ವತ್ತು ಮಾಡದಿರುವುದನ್ನು ಖಂಡಿಸಿ ದಲಿತ ಮುಖಂಡರು ಆಕ್ರೋಶಕ್ಕೆ ಒಳಗೊಂಡರು. ನಂತರ ಪ್ರತಿಭಟನೆಯನ್ನು ಸಹ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಹಾಜರಿದ್ರು. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಈಗ ಬೇರೆ ಈಸ್ವತ್ತು ನನ್ನ ಗ್ರಾಮದಲ್ಲಿ ಸುಮಾರು ಮಾಡಿದ್ದಾರೆ, ನಾನು ಹಂಗೆ ಮಾಡಿಕೊಡಿ ಮಾಡಿದ್ದೇನೆ, ಹಂಗೆ ಮಾಡಿಕೊಡಿ, ಸಾಕ್ಷಿ ಇದೆಯಲ್ವಾ, ಮಾಡಿಕೊಡ್ತಾರೆ. ಕೇಳ್ಕೊಂಡಿದ್ದೀನಿ ನನ್ ಮಾಡ್ಕೊಡಿ, ಬೇರೆ ಗ್ರಾಮದವ್ರು ಬೇರೆ ಮಾಡಿದ್ದಾರೆ ಕೂಡ, ಅವ್ರು ಬೇರೆ ಹಕ್ಕುಪತ್ರ ಇಲ್ದನ ಮಾಡಿದ್ದಾರೆ ಬೇರೆ ನಮ್ ಗ್ರಾಮದಲ್ಲಿ. ಮೇಡಮ್, ನಮ್ ಕಡೆ ಒಂಚೂರು ಕೇಳಿ, 150 ಮನೆ ಇದೆ, ಒಂದು 400 ಮಕ್ಕಳು, ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಾಲ ಪಡೆದಿದ್ದಾರೆ, ಅದು ಸಾಕ್ಷಿ ಕೂಡ ಇದೆ, ತಾಂಡಿದ್ದಾರೆ ಅವರು, ಈಗ ಫೈನಾನ್ಸಿಯಲ್ ತಾಂಡು ಮನೆ ಮನೆ ಕಟ್ಕೊಂತಾರ ಅವರು.
ಅದಕ್ಕೆ ನನಗೂ ಮಾಡ್ಬಿಡ್ಬೋದಲ್ಲ. ಅವ್ರಿಗೆ ಎಷ್ಟು ಪತ್ರ ತಗೊಂಡವ್ರು ಇನ್ನು ಹಂಗೆ ಮಾಡ್ಬಿಡೋರು ನನಗೆ ಗೊತ್ತಿಲ್ಲ. ಟಿಟಿ ವಾಹನ ಹಾಗೂ ಕಾರು ನಡುವೆ ಭೀಕರ ಅಪಘಾತವಾಗಿದ್ದು ಕಾರಿನಲ್ಲಿದ್ದ ಮೂವರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದಂಡುಪಾಳ್ಯ ಗೇಟ್ ಬಳಿ ನಡೆದಿದೆ. ಟಿಟಿ ವಾಹನವೊಂದು ಆಂಧ್ರಪ್ರದೇಶದ ಬಾಯಿಕೊಂಡದಿಂದ ಚಿಂತಾಮಣಿ ಕಡೆಗೆ ಬರುತ್ತಿದ್ದು ಬೆಂಗಳೂರಿನಿಂದ ಕಡಪ ಹೈವೇ ರಸ್ತೆ ಮುಖಾಂತರ ಆಂಧ್ರಪ್ರದೇಶದ ಕಡೆ ಹೋಗುತ್ತಿದ್ದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ನೆಲ್ಲೂರು ಜಿಲ್ಲೆಯ ಶ್ರೀಕಾಂತ್, ಶ್ರೀನಿವಾಸಲು, ಪುಷ್ಪ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಟಿಟಿ ವಾಹನದಲ್ಲಿದ್ದ 12 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಘಟನೆ ವಿಷಯ ತಿಳಿದ ತಕ್ಷಣ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಖಾಸಿಂ, ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.